ಇನ್ನೂ ಮುಳ್ಳು ಹಾಕ್ಸ್ಬೇಕು ಎಲ್ಲ ಬರೋದು ನನ್ನ ಪುಟ್ಟ ಇನ್ನು ಕೊಡಬಾರ್ದಲ್ರಿ ನಾನು ಒಂಟಿನ ಬಂದ್ರೆ ಸಾಕು ಹೆಂಗನ್ನ ಮಾಡಿ ವಸೂಲು ಮಾಡ್ಕೊಂಡು ಬರ್ತೀನಿ ಯಾವ ದಾರವಾಗೋದ್ರು ಸಿಗುತ್ತ ಅದು ನಮ್ಮ ಭಾಷೆ ಬಿಳಿ ಭಾಷೆ ಹಿಂಗ ನೋಡೋ ನಮ್ಮಂತಕ್ಕ ಇರೋದನ್ನ ಬಿಳಿ ಜಾಳ
Thank you.
ಮುಂಜಾನ ಕಲ ತೆಗೆದ ಅಲ್ಲಿತನ ಯಾಕಪ್ಪ ನೋಡಿ ಅಂದ್ರವ್ರೆ ಮೇಲೆ ಬೆಳಕಾರ ಇರಲಿ ಗಾಳಿಯಾರ ಬರಲಿ ದಿನ ಹತ್ತದು ಇಳಿಯದು ಹತ್ತದು ಇಳಿಯದು ಆಗಲ್ಲ ಅದಕ್ಕ ತಿಂಗಳಿಗೊಂದು ಸರಿ ಪೂರ್ತಿ ಮನೆ ಕಸ ಹೊಡೆದು ನೀರು ಚೆಲ್ಲಿ ಬಿಟ್ರೆ ನಮ್ಗೆ ಒಂದು ತಿಂಗಳ ಮಟ್ಟ ಯಾವ ಸಮಸ್ಯೆ ಬರಕಲ್ಲ ಅದಕ್ಕೆ ನಮಗೆ ಹೆಂಗನ್ನ ಮಾಡಿ ಕೆಳಗಿಂದೇ ಕೊಡ್ರಿ ಅದ ಅಂತ ಲೈನ್ ಕಾವಾಗ್ಬೇಕು ಕೆಳಗಿಂದ ಬೇಕಾಗತ್ತ ಹೌದು ಡಾಕ್ಟರ್ ಸಾಹೇಬ್ರ ಹೇಳಿಲ್ಲ ಅನ್ನಕೋಬೇಡ್ರಿ ಈಗ ಹೇಳ್ತೀನಿ ನೋಡ್ರಿ ನ್ಯಾಯಿಂದ್ರೊಂದಿಗೆ ಬ್ಯಾಚುಲರ್ ಬರ್ತಾರಂತ ಹೇಳಿ ಅವಧಿ 27 ತರ್ಪ ಕೊಟ್ಟ ಗಾಡಿ ಹಚ್ಚಿವಿ ಇನ್ನು ಕೆಳಗಿಂದ ಯಾವ ಹೆಸರು ಯಾರು ನೋಡಕಿಲ್ಲ ಬಾ ಅಂತ ಹೇಳಿ ಏನಾಗ್ತದೆ ಗೊತ್ತನು ಏನಾಗ್ತದೆ ತೆಂಗಿನ ಕಾಫಿ ಮ್ಯಾಟ್ ಯಾಕಂದ್ರೆ ಮಕ್ಕಳ ಚುಚ್ಚಿ ರಗತ್ತು ಬರಬಾರ್ದಲ್ಲ ಅವನಿಗೆ ಚುಚ್ಚಿ ರಕ್ತ ಬಂದ್ರು ಪರವಾಗಿಲ್ಲ ಮನೆ ಒಳಗಿರಷ್ಟು ಮುಂದಿನ ಮನೆ ಸಿಗಲ್ಲ ಅದಕ್ಕೆ ದಯವಿಟ್ಟು ನಮ್ಗೆ ಕೆಳಗಿಂದೇ ಕೊಡ್ರಿ ಮತ್ತೆ ಕೆಳಗಿಂದ ಬೇಕು ಚುಚ್ಚಿ ರಗತ್ತು ಬಂದ್ರು ಪರವಾಗಿಲ್ಲ ಕೆಳಗಿಂದ ಬೇಕು ಡಾಕ್ಟರ್ ಸಾಹೇಬ ನಮ್ದೊಂದು ಕಂಡೀಷನ್ ಐತ್ರಿ ದಿನ ಮಾಡಿ 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 ತುಂಬಿಸ್ಬಾರ ನೋಡಿ ತುಂಬಿಸ್ಬೇಕಾಯ್ತಲ್ಲ ಯಾಕಂದ್ರೆ ನಮ್ಗೆ ತ್ರಾಸ ಆಗ್ತದ ನಮ್ಗೆ ಯಾಕೆ ಒಂದೇ ಮಾಡಿ 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 ಮನೆ ತುಂಬಿಸ್ರೆ ಸಮಯ ನೋಡಿ ಸರಿಯಾಗಿ ತುಂಬಿಸ್ತೀರಿ ಏನಂತೆ ಏನೋ ತುಂಬಿಸೋದು ಒಳ್ಳೆ ಮನಿನ ಕುಡಿಸ್ತಿ ಮನೆ ಜೊತೆಗೆ ಒಂದು ಒಳ್ಳೆ ಹುಡುಗಿನ ಕುಡಿಸ್ತಿ ನಿನಗೆ ಒಂದು ಕಾಯಿ ಒಂದು ಕಾಯಿ ನೂರ ಒಂದು ಸಾರ ಹೊಡಿತೀನಿ ಓ ತಂದೆ ಯಾಕ್ರಿ ಡಾಕ್ಟರ್ ಸಾಹೇಬ್ ಏನೋ ವಿಚಾರ ಮಾಡಕತ್ತಿರಲ್ಲ ಏನ್ ವಿಚಾರ ಯಾಕೂ ಇಲ್ಲ ಅಂದೇಳಿ ಫಸ್ಟ್ ಬೆಸ್ಟ್ ಅಂತಾರಲ್ಲ ಅದಕ್ಕ ಮೊದಲು ಯಾರನ್ನು ಚೆಕ್ ಮಾಡಲಿ ಅಂತ ವಿಚಾರ ಮಾಡ್ಕೊತೆ ಅದಕ್ಕೆ ತಲೆ ಕೆಲಸಕೊಂಡ್ರೆ ನಮಗು ದಿನ ಮಾಡಿ 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 ಕೈ ಕಾಲೆಲ್ಲ ಜ್ಞಾನ ಬಂದ್ಬಿಟ್ಟು ಬಾ ನಿನ್ನ ಸೂಜಿನ ಹಿಡಿದು ಒಂದ್ಸಲ ಚುಚ್ಚು ಬಾ ಎಲ್ಲಿ ಸೂಜಿ ಮನುಷ್ಯರಿ ನೋಡುವ ಮಾಡಕತ್ತಿ Thank you.
ಕೆಮ್ಮೆಯ ಪದಿಯುರಿಕೆಯ ಪಿಂಡ ಗಟ್ಟಿ ಪಿಂಡ
ಬಂದಾಗ ನಿಮ್ಮಂತಹ 100 ಜನ ಬಂದೂಕಿನಿಂದ ಬಂದರು ಅವರ ಹೆಜೆ ಗುಂಡಿಗೆಯನ್ನು ಹೊಡೆದರು ಅವರ ಬಿಸಿ ನೆತ್ತರವನ್ನು ಕುಡಿಯುವ ಗಂಡು ಗರಿಗಳ ಗಂಡ ಗಂಡು ಗುಂಡಿಗೆ ಸಾವಧಾನವಾಗಿ ಮಾತನಾಡಲು ಕಲ್ತುಕೋ ಏ ಮಗನೇ ನಿರದಿದ್ದರೆ ಈ ಮನೆಯ ಗಮ್ಮಕ್ಕೆ ಕಟ್ಟಿ ಸುಲಿಬೇಕಾಗುತ್ತದೆ ಅಕ್ಷರ ಜಯರಾಜ ಮೈ ಚರ್ಮ ಸುಳಿಯಲಿಕ್ಕೆ ಇದನ್ನೇನು ನೀ ಸಾಕಿದ ಕುರಿಮರಿ ಎಂದು ಇಲ್ಲ ನೀ ಹೆಚ್ಚರಿಕೆ ಕೊಟ್ಟ ಕ್ಷಣ ಹುಲಿಯು ಮಾಂಸವನ್ನು ತಿನ್ನುವ ಬದಲು ಹುಲ್ಲನ್ನು ತಿನ್ನಬಹುದೇ ಹೇ ಜಯರಾಜ ಇದು ಕೇರಳ ಸಿಂಹ ಬದ್ದು ತುಂಬಿದ ನಿನ್ನಂತ ಮತ್ತಾರಗಳನ್ನು ಬೆಂದಂತೆ ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ ಹೆಬ್ಬುಲಿಯಂತೆ ಕಪ್ಪಿನಿಂದ ಮಾತನಾಡಿದರೆ ಸತ್ತಿಲ್ಲದೆ ಮನೋಗಿಕ್ಕೆ ಕಳಿಸಿ ಬಿಡುತ್ತಾರೆ ಅಂದಾಲು ಹುಲ್ಲಿಗೆ ಕನ್ನಡಿಬೇಕೆ ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿಯಂತೆ ಏನು ಗೊತ್ತಿಲ್ಲದ ತರಹ ನಟಿಸುತ್ತಿದ್ದೀಯ ಮಗನ ನೀನು ನಿಮ್ಮ ಸಾಹುಕಾರ ಮತ್ತೊಬ್ಬರ ಹೊಲಕ್ಕೆ ಬೇರೆಯಾಗಲು ಹೊರಟಿರುವಿರಲ್ಲ ನಾಚಿಕೆಯಾಗುವುದಿಲ್ಲವೇ ನಿಮ್ಮ ಹೆಸರು ಜನ್ಮಕ್ಕೆ ಲೇ ಅರ್ಜುನ ಹಂದಿ ನಿನ್ನ ಗಂಡನಿಗೆ ಹೇಳಿದೆಯಲ್ಲ ನಿಮ್ಮ ಹೊಲಕ್ಕೆ ಕೊಟ್ಟು ಖರೀದಿಸುತ್ತಿಲ್ಲ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ನಿನ್ನ 3 ಎಕರೆ ಜಮೀನಿಂದ ಬಂದಾಗ ನೆವಾರ್ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಮಗನೇ ಏನಂದಿ ಆಫ್ಟರ್ 3 ಎಕರೆ ಲೇ ಜಯರಾಜ ತಿಳಿದುಕೊಂಡಿರುವುದು ತಿಳಿಯೇಳಿತನ ಯಾಕೆಂದರೆ ಬೃಹತ್ ಬಂಡ ಕಲ್ಲನ್ನು ಅಲುಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು ಅದಕ್ಕೆ ಕಲ್ಲವರು ಹೇಳಿದ್ದಾರೆ ಸಣ್ಣಗೆ ಸಾವಿರ ಆನೆ ಬರಂತ ಅಷ್ಟೇ ಯಾಕೋ ನೀ ಕಟ್ಟಿಕ್ಕಿರುವ ಫ್ಯಾಕ್ಟರಿಗೆ ನಿನ್ನ 300 ಎಕರೆ ಜಮೀನು ಎದುರು ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡದೆ ನೋಡು ಅರ್ಜುನ ಕಾಲ ಮಿಂಚಿಲ್ಲ ಕೇಳು ನಿನಗೆ ಎಷ್ಟು ಹಣ ಬೇಕೋ ಕೇಳು ಕೊಡ್ತಾನೆ ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ ಯಾಕಂದ್ರೆ ಬಿಡುವ ಮಗನಲ್ಲ ನಿನ್ನ ಕಡೆಗೆ ಕಿತ್ತು ಕಟ್ಟಿ ಗೆದ್ದು ತೋರಿಸ್ಲಿಕ್ಕೆ ನಾವೇನು ಕುಸುಗಿ ಚವಳಿ ಕ್ರಿಕೆಟ್ ಅಂತ ಹೇಳಿದ್ದೀವಲ್ಲಪ್ಪ ಯಾವಾಗ ಇಲ್ಲಪ್ಪ ಯಾಕಪ್ಪ ನಿನ್ನ ಕಡೆ ನನಗೆ ಸಮಾಧಾನದಿಂದ ಬಗೆಹರಿಸಿಕೊಳ್ಳೋದಂತೆ ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ರು ನೀವು ನಿಮ್ಮ ಸಾಹುಕಾರರು ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ ಇದು ನೋಡು ಅಪ್ಪು ಹುಟ್ಟಿದ ಮಾತನ್ನು ದೇವ ಮಾತಾಡಿ ಆನೆಯಾಗಿ ಬಿಟ್ಟು ಸೊಪ್ಪು ತಿಂದು ಹೋಗುವುದಕ್ಕಿಂತ ಸಣ್ಣ ಹಿರಿವಾಗಿ ಬಿಟ್ಟು ಸಣ್ಣ ಹೋಗುವಂತೇಸಲ್ಲೇ ಅಥವಾ ಅಂದಂಗ ಅಂದಂಗ ಎಷ್ಟು ಬೆಲೆ ಬೇಕು ಕೇಳು ಕೊಡಕ್ಕೆ ರೆಡಿ ಇದಾರ ಏನಂತೀಯಪ್ಪ ಕುಲಕರ್ಣಿ ಬೇಡ
ನಮಗೆ ಸಾಕು ಎಂಬುದೇ ಗೊತ್ತಾಗಲ್ಲ ಅಂದಾಗ ನೀವೇ ಹೇಳಿ ಎಷ್ಟು ಕೊಡ್ತೀರಂತ ಕುಲಕರ್ಣಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಆ ಹೊಲ ನನಗೆ ಬೇಕೇ ಬೇಕು ಅಷ್ಟೇ ನೀನು ಮಾತಾಡ ಹೆಣ್ಣು ಹೆಣ್ಣಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ ಪವಿತ್ರ ಭೂತಾಯಿಯನ್ನೇ ಪಂಜಿ ಮಾಡಕ್ ಹೊಟ್ಟಿರಲ್ಲ ಮಗನ ಇನ್ನೊಂದು ಸಾರಿ ಇಂತಹ ಹಲ್ಕಟ್ಟ ಮಾತು ಎತ್ತಿದರೆ ನೀವು ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಇದೆ ಆದರೆ ನನ್ನದು ಒಂದು ಕಂಡೀಷನ್ ಇದೆ ಅದಕ್ಕೆ ನೀವು ಒಪ್ಪಿದರೆ ಮಾತ್ರ ನಾ ರೆಡಿ ನೋಡು ಕುಲಕರ್ಣಿ ನೀವು ಫ್ಯಾಕ್ಟರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತದೆ ನಿಜ ಆದರೆ ಫ್ಯಾಕ್ಟರಿ ಕಟ್ಟಲು ಸರ್ಕಾರ ನಿಗದಿ ಮಾಡಿರುವ ಜಮೀನು ಪಂಜರ ಭೂಮಿ ಅಲ್ವಲ್ಲ ನೀವು ಫಲವತ್ತವಾದ ಭೂಮಿಯನ್ನೇ ಬಳಸಿಕೊಳ್ಳುತ್ತಿದ್ದೀರಲ್ಲ ಯಾರು ಕೊಟ್ಟರು ನಿಮಗೆ ಪರ್ಮಿಷನ್ ಎಲ್ಲಿದೆ ಕಾನೂನು ಎಲ್ಲಿದೆ ಆರ್ಡರ್ ಕಾಪಿ ಮೊದಲು ನನಗೆ ತೋರಿಸಿರಿ ನೋಡ್ತಮ್ಮ ಅರ್ಜುನ ಬಲಗೈ ಇಟ್ಟಿದ್ರೆ ಎಡಗೈಯ ಕಾಂಚಾಣ ಬಿಟ್ಟರೆ ಸಾಕು ಶ್ರಾಪ ಮಾಡಿಕೊಂಡು ಹೋಗುವನು ಅಂದಾಗ ನಮ್ ಸೋಕರನರು ನಡಕಡೆ ಬಗಲಲ್ಲಿ ಅದಕ್ಕೆಲ್ಲ ರಕ್ತ ಬಿಟ್ಟು ಎಲ್ಲ ಖರೀದಿ ಮಾಡಿಬಿಡ್ರ ನೀನ್ ಯಾಕೆ ಚಿಂತೆ ಮಾಡ್ತೀಯ ಅಂತಮ್ಮ ಲೇ ಅರ್ಜುನ ದುಡ್ಡು ಕೊಟ್ಟರೆ ಈ ದುಡಿಯದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕಾಣದಾಗಿ ಬಂದ್ಬಿಟ್ಟಿದೆ ಅಂದ ಮೇಲೆ ನೀನೇನು ತಲೆ ಕಡಿಸಿಕೊಳ್ಳಬೇಡ ಕುಲಕರ್ಣಿ ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಹಣವನ್ನು ಯಾರದವ್ರಿಗೆ ಬಿಸಾಕಿ ಕೊಡ ಯಾಕಂದ್ರೆ ಮೊದಲೇ ನೀವು ಬಡ ಜನ ದೊಡ್ಡ ದೊಡ್ಡ ರಕ್ಕ ನೋಡಿರಕ್ಕಲ್ಲ ಇಲ್ಲೇ ನಿಶ್ಕಣ್ಣ ಇವು 3 ಲಕ್ಷ ಹಣ ಇದ್ದ ಹೌದು ಮತ ಲೇ ಕುಲಕರ್ಣಿ ಇದೇ 3 ಲಕ್ಷ ಹಣವನ್ನು ನಿನಗೆ ಕೊಡುತ್ತೇನೆ ನಿನ್ನ ಮಗಳಾದ ಅಂಜಲಿಯನ್ನು ನಿನ್ನ ಸಹಕಾರನ ತಂಗಿಯಾದ ಶೀಲ ಮತ್ತೊಬ್ಬರ ಪಕ್ಕದಲ್ಲಿ ಮಲಗಿಸಿ ಜಯರಾಜ ಹಮ್ಮಿನಿಂದ ಬ್ರಹ್ಮ ಕೆಟ್ಟ ಪಂಚ ಮಾಡಿ ಪಾಂಡವರು ಕೆಟ್ಟರು ಇನ್ನು ಇನ್ನು ಈ ನಿನ್ನ ಸೊಕ್ಕಿನ ಮಾತಿನಿಂದ ನಾಶವಾಗುತ್ತೆ ಮಗನ ನೋಡ್ದಮ್ಮ ಇವಾಗೆ ಪುಳ್ಯನ್ ಕೊಡ್ತು ಅಂದ್ ಒಲ್ಲ ನೀನ್ ಎಂತ ಕೊಡುವುದಂಬ ನಮಗೆ ಗೊತ್ತಾಯ್ತು ಮತ್ತೆ ನಾವು ಹೋಗಿ ಮಗಳಲ್ಲಿ ಮಾಡ್ಬೇಕಾಗತ್ತೆ ಅಂತ ಅಂತಾನೆ ಅಂದಾಗ
ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನು ಪಂಜಿ ಮಾಡ ಕೊಟ್ಟಿರಲ್ಲ, ನೀವು ನಿಮ್ಮ ಸಾಹುಕಾರರು. ಏ ಹಣದ ಹಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು, ಆದರೆ ಹಗಲು ರಾತ್ರಿ ಎನ್ನದೇ ಭೂತಾಯಿಯ ಒಡಲಲ್ಲಿ ದುಡಿಯುವ ಬಡವರ ಒಡಲಿಗೆ ಕೈ ಹಾಕಿದರ ಮಕ್ಕಳ ಸಕ್ಕಿನ ಬರುವ ಹತ್ತಿರ ಹತ್ತಿನಂತೆ ಹಳದು ತಿನ್ನಲ ಬಂದರೆ ಮುರಳಿ ಕೊಪ್ಪಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿ ನಾ ಸಾಕಿದೆ ನಾಯಿಗಳೇ ಹಂಚಬೇಕಾಗುತ್ತದೆ. ಮರಳೆ ಜಯರಾಜ, ಕೊಪ್ಪಿದ ನಿನ್ನ ದೇಹದಿಂದ ಎಲೆ ಯುಪ್ಪಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಹೊಯ್ಯಲು ಲೇ ಜಯರಾಜ. ಹೆಣ್ಣು ಹೆಂಡಕ್ಕೆ ಮಾರು ಹೋಗುವ ಬಣ್ಣ ತಾಯಿಗಂಡ ರಾಜಕಾರಣಿಗಳೆಂದು ತಿಳಿದುಕೊಂಡಿಯಾ ನನ್ನನ್ನು? ಲೇ ನೇಗಿಲ ಯೋಗಿ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಲೇ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚಾಣ ಕುಡಿಸಿದಂತೆ ಕುಡಿಯುವ ಕಾಲವಿದು ಅಂದಾಗ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ತೊಟ್ಟಿಗೆಯಲ್ಲಿ ಬೀಳುವ ಕುರಿಯಾಗಬೇಡದೆ. ಲೇ ಸಾಹುಕಾರ, ಕುರಿಯಲ್ಲದೆ ಇದು ನಿಮ್ಮಂತಹ ರಾಕ್ಷಸರನ್ನು ಹೊಂಚು ಹಾಕಿಸುತ್ತೇ. ಅರ್ಜುನ, ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿ ಸಲುಹೋಗ. ಗಂಡು ಹುಲಿವನು ಜಯರಾಜ್ ಶಂಡತನದಿಂದ ಬಂಡದಾರ್ಯ ಮಾಡಿ ಬಂದರೆ ಹಿಂಡನ್ನಗಲಿದ ಗೋವಿನಂತೆ ಮೊಸಳಕ್ಕೆ ಕಳಿಸುವೆ. ಲೇ ಜಯರಾಜ, ಹಾಗೆಂದ ಮಾತ್ರಕ್ಕೆ ಹಠಕ್ಕೆ ಬಿದ್ದರೆ ಹೋದರೂ ಹಿಂಗರಿಯುವುದಿಲ್ಲ ಎಂಬುದನ್ನು ಮಾತ್ರ ನೀವು ಮರೆಯಬೇಡಲೆ. ತೊರಗಳು ತೊಗರೇಸಾಗ್ಯಾವ ಅಂದ್ರೆ ಮೂಗರದೊಳಗೆ ಮುಗುಳಾಗ್ಯಾವಲ್ಲ ಅಂದಂಗ ತೊರಗಳು ಮೂಗರದೊಳಗೆ ನೀವ ಕರೆಸಿದ್ರಪ್ಪ ಅಣ್ಣ ಸಮಾಧಾನ ಮಾಡಿ. ಮುಚ್ಚಿನಂತ ಮಾತು ಹೇಳುವೆ ಕೇಳು, ನೀ ಕೊಡುವ ಹಣ ನನ್ನ ಹೊಲದ ಬದಿಮನೆಯಲ್ಲಿ ಬೆಳೆಯುವ ಕರಿಕೆಯ ಪತ್ರಿಗೆ ಸಮಾನ. ಮನೆಯದಾಗಿ ಹೇಳುವೆ, ನಿಮ್ಮ ಸಾಹುಕಾರನಿಗೂ ಕೇಳು, ಇನ್ನೊಂದು ಸಾರಿ ನನ್ನ ಭೂತಾಯ ವಿಷಯಕ್ಕೇನಾದರೂ ಬಂದರೆ ನೀವು ಕಟ್ಟುವ ಫ್ಯಾಕ್ಟರಿಯಲ್ಲೇ ನಿಮ್ಮನ್ನು ಹೂತ ಹಾಕಿ ಮುಚ್ಚಿ ಅದರ ಮೇಲೆ ಅಖಿಲ ಭಾರತ ಕರ್ನಾಟಕ ಸಂಘದ ರೈತನ ಧ್ವಜವನ್ನು ಆರಿಸಬೇಕಾಗುತ್ತದೆ ಮಗನ. ಒಳ್ಳೆ ವ್ಯವಸ್ಥೆ ಹಾಕಿ ಕೊಡೋಣಪ್ಪ. ಸಣ್ಣ ಮರದಂಗೆ ಇದಾವ
ಮಾನವಂತರ ಮನೆತನದ ಹೆಣ್ಣುಗಳೇ
ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಅಂಗಿ ಕಳಿಸಿ ಬೆತ್ತಲೆ ಮಾಡಿ ರತಿಕೀಡೆಯಾಡೋ ಬಂಡ ಜನಗಳೆಚ್ಚಿಲ್ಲ ನಿನ್ನ ಸಮಾಜದಲ್ಲಿ ಸೋಗಿ ಮಾಡುವ ಆಸೆಗಾಗಿ ದುಡ್ಡಿದ್ದವನು ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನೇ ಮಾರಿಕೊಳ್ಳುವ ಬಂಡ ರಂಡೇರಿಸ್ತಿಲ್ಲ ನಿನ್ನ ಮಾನವಂತರ ಮನೆತನದಲ್ಲಿ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಹೆಣ್ಣಿಗೆ ಮರಳಾಗಿ ತನ್ನ ಸರ್ವಾಸ್ತಿಯನ್ನೇ ಬರೆದ ಮಾಡಿಕೊಂಡು ಬರುವ ಬಣ್ಣ ಗಂಡೆ ನಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ ಕಾಕ ಇನ್ನು ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ ಈ ನಿನ್ನ ವಿಕೃತ ಹೊಲಸು ಮಾತುಗಳಿಗೆ ಈ ನಿನ್ನ ಮನಸ್ಸನ್ನು ನಾನೆಂದು ಖರ್ಚು ಮಾಡ್ಕೊಳ್ಳೋದಿಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಹೆಣ್ಣು ಮಕ್ಕಳನ್ನು ಸೂಳೆ ಪಟ್ಟ ಕೇಳ್ಬೇಡ ಎಲ್ಲ ಹೆಣ್ಣು ಮಕ್ಕಳು ಒಂದೇ ತರ ಇರೋದಿಲ್ಲ ಅವರ ಅನುಗುಣವಾಗಿ ಅವರ ಜೀವನ ತಕ್ಕಂತೆ ಇರ್ತಾರೆ ಆದ್ರೆ ಅದನ್ನ ಲೆಕ್ಕಿಸದೆ ನೀ ನನಗೆ ಸೂಳೆ ಪಟ್ಟ ಕಟ್ತಾ ಇದೆಯಲ್ಲ ನಾನು ಸೂಳೆ ಅಲ್ಲ ನಿಜ ಗರತಿ ಭಾರತ ಹೆಣ್ಣು ನಾನು ನಾನೊಂದು ಗರತಿ ಹೆಣ್ಣು ಗರತಿ ಹೆಣ್ಣು ಶ್ರೀರಾಮನಂತಹ ಗಂಡ ಮನೆಯಲ್ಲಿದ್ದರೂ ಮತ್ತೊಬ್ಬ ಮಿಂಡನಿಗೆ ಸರಗು ಆಸೆ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿಯ ಸೋಗಿನ ಬಂಡ ರಂಡೇರಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ ನೀನು ಗರತಿಯಾದರೇನು ಸೂಳೆಯಾದನೆ ಒಟ್ಟಿನಲ್ಲಿ ನಿನ್ನ ಯೌವನದ ಮಡಲಲ್ಲಿ ಆನಂದ ಪಡಬೇಕೆಂಬುದು ನೀನು ಮಾಡ್ತಿರುವ ಈ ಕರ್ಮ ಚಾಂಡನ ಮರ್ತಿಸೋದಕ್ಕಾಗಿ ಆ ನಿನ್ನ ದೇವರು ಬಂದೇ ಬರ್ತಾರೆ ಇಲ್ಲ ಒಬ್ಬ ಶೂರನ್ನು ಕಳಿಸಿ ಕೊಡ್ತಾರೆ ಎಂಬ ಭರವಸೆ ನನ್ನಲ್ಲಿದೆ ಆ ದೇವರ ಮೇಲೆ ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಕೊಟ್ಟ ಬಿದರಿಗೆ ಎದುರುವನಲ್ಲ ಈ ಪೃಥ್ವಿರಾಜ್ ದುಶ್ಯಾಸನ ಕೆಲಸವನ್ನು ಅಂದು ಗಾಂಧಿ ಕಂಡನವ ಭಾರತ ಕನಸನ್ನು ನುಚ್ಚು ನೂರನಾಗಿ ಮಾಡಿದ್ದಿರಲ್ಲ ನಿಮ್ಮಂತ ಬಂಡರು ಸೇರಿಕೊಂಡು ನಿನ್ನ ಮಾತಿನ ಹಿತತತ್ವಗಳು ಹಿಂಬಾಲಿಸುವರು ಈ ಕಲಿಯುಗದಲ್ಲಿ ಯಾರೂ ಇಲ್ಲ ಸುಮ್ಮ ಅಂದ ಮೇಲೆ ಸುಮ್ಮನೆ ಹೊರಟು ಹೋಗ ಇಲ್ಲಿಂದ ಇಲ್ಲ ಅಂದ್ರೆ ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ಒಚ್ಚೆಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ ಒಚ್ಚೆಗೆದ್ದ ಹಾವು ಹೊಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಬಚ್ಚಿ ಹಾಕಿ ಹಿಡಿದು ಹಲ್ಲು ಕಿತ್ತಿ ಪುಂಜಿನಾದದಿಂದ ಆಟವಾಡಿಸಬಲ್ಲ ಈ ಹಾವಾಡಿಗ ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅತ್ತ ಆತದಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡರನ್ನು ನಿಲ್ಲುವ ಕಂಡು ಹುರಿಯಿತು ಅಂದಾಗ ನಿಮ್ಮಂತ ಬದ್ಮಾಸ್ ಮುಂಡೆ ಮಕ್ಕಳನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿ ಬಂದಿರುವನು ಕಲಿಯುಗದಲ್ಲಿ ಕರ್ಣ ಕಲಿಯುಗದ ಕರ್ಣ ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಳ್ಳಲಾಗದ ಇಂದು ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಲು ಸಿಕ್ಕಲಾಗಿಯೇ ಬಂದಿರುವಯ ಸುಮ್ಮನೆ ಈ ಪೃಥ್ವಿರಾಜನ ಸೇಡಿನ ಸಿಡಿತನ ಒಡೆತಕ್ಕೆ ಸಿಕ್ಕು ಸಾಯಬೇಡ ಸುಮ್ಮ
ಬೆಂಕಿ ಬೀರು ಗೋಡೆಗೆ ಬೀಸಿ ಭೂಮಿ ಆಕಾಶವೇ ಕತ್ತಲು ಮೋಡ ಕವಿದು ಸಿಡಿಲು ಫೋನ್ ನಿಂತು ಅರ್ಪಣಿಸಿ ಬಂದರು. ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಘೋಷಿಸುತ್ತಿರುವ ಸೇಡಿನ ಜಡಿಗೆ ಆಹು ತ್ಯಾಗಬೇಡ ಮಗಳ ಹೋಗಿ ಇಲ್ಲ. ಇದನ್ನು ಹರಿಯದೆ ಮಂಗನಂತೆ ವರ್ತಿಸಿದರೆ ಕ್ಷಣಾರ್ಥದಲ್ಲಿ ಬಿಡುವುದು ಈ ಕರ್ಣನ ಕೈಯಲ್ಲಿ. ಹೆಣ ಆಡಂಬರದ ಮಾತುಗಳನ್ನು ಅಡಿಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಇಂದಿನ ನನ್ನ ಕಾಮದ ಜೋಲೆಗೆ ಮತ್ತಷ್ಟು ಸೀಮೆಯಲ್ಲೇ ಸಿರುವಿದೆಯಲ್ಲ ಆ ವಿರಹದ ಜೋಲೆಯಿಂದ ಸುಟ್ಟುಕೊಂಡು ನನ್ನನ್ನು ಬೀದಿ ನಾಯಿಯಂತೆ ಅಲೆಯುವ ಹಾಗೆ ಮಾಡದೆ ಸೇಡು ತೀರಿಸಿಕೊಳ್ಳುವ ಛಲಗಾರ ಪೃಥ್ವಿರಾಜನೇ ಅಲ್ಲ. ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡ ಬಾಡಿಯಾಗಿ ನಿಂತು ಮತ್ತೆ ಕರ್ಮ ತುಂಬಿದ ಈ ಊರಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದೇ ಇಲ್ಲ. ನೋಡಿ, ಬೆಂಗಳಾಗಿ ಬಂದು ನನ್ನ ಮಾನ ಪ್ರಾಣ ಶೀಲವನ್ನು ಕಾಪಾಡಿದ್ರಿ. ನಾನು ಯಾವಾಗಲೂ ನಿಮಗೆ ಚಿರರನೇ ಗೆದ್ದೆ. ಎಲ್ಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೈವ ಸಂಕಲ್ಪ. ಹೌದು, ಯಾರಮ್ಮ ನೀವು? ಅವನು ಯಾಕೆ ನಿನ್ನ ಮೇಲೆ ಬಲತ್ಕಾರಕ್ಕೆ ಆಸೆ ಪಟ್ಟ? ಇವಳು ನಮ್ಮೂರು ಆಗರ್ಭ ಶ್ರೀಮಂತ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ನಮ್ಮಂತ ಬಡ ಹೆಣ್ಣು ಮಕ್ಕಳು ಕಂಡ್ರೆ ಸಾಕು, ಶೀಲಹರಣ ಮಾಡಿ ನಮ್ಮನ್ನು ಸಾವಿಗೆ ಇದ್ ಮಾಡ್ತಾನೆ. ಆದ್ರೆ ಹಣದ ಅಹಂಕಾರದಿಂದ ಜೈಲಿಗೆ ಹೋದ್ರು ಕೂಡ ಹಿಂತಿರುಗಿ ವಾಪಸ್ ಬರ್ತಾನೆ. ಆದ್ರೆ ನಾನು ಈ ಸಮಯದಲ್ಲಿ ನೆಲಕ್ಕೆ ಬಂದಿದ್ದೆ. ಆ ಕಾಮುಕನ ಕಣ್ಣು ನನ್ನ ಮೇಲೆ ಬಿತ್ತು. ಆದ್ರೆ ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ್ರಿ. ಜಯರಾಜ ಕಣ್ಣಿಗೆ ಮಣ್ಣರಿಸಿ ಬದುಕುತ್ತಿರುವ ನಿಮ್ಮನ್ನು ಇಂತು ಇಂತೋಗಿ ಅಂತದಿದ್ದರೆ ನಾನು ಸೇರಿಗಾಗಿ ಸಿಡಿದತ್ತ ಕಾರಣನೇ ಅಲ್ಲ. ಏನು ವಿಚಾರ ಮಾಡ್ತಿರುವ ನೋಡಮ್ಮ, ಹುಚ್ಚು ನಾಯಿಗಳು ಇವೆ ಎಂದು ಹೆದರಿ ಹೋಗಿ ಹೋದರೆ ಅವುಗಳ ಪೌರುಷಿ ಹೆಚ್ಚಾಗಬಹುದು. ಅಂದಾಗ ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ಬೆನ್ನಟ್ಟಿ ಓಡಿಸಿದರೆ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮವಮ್ಮ. ಹೌದು, ತಾವ್ ಯಾರು? ನಿಮ್ಮನ್ನು ಈ ಊರಿಗೆ ಹೊಸಬ್ರು ಅಂತ ಕಾಣಿಸ್ತಾ ಇದ್ರ? ಈ ಊರನ್ನ ನಿಮ್ಗೆ ನೋಡೇ ಇಲ್ಲ. ಇಲ್ಲಿ ಯಾಕೆ ಬಂದಿದ್ದೀರಾ? ನಾನು ಯಾರೆಂದು ನನಗೆ ಗೊತ್ತಿಲ್ಲ. ಅಂದಾಗ ನಾನು ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬಚ್ಚಿಟ್ಟು ಈ ಸಮಾಜಕ್ಕೆ ನಾ ಯಾರೆಂದು ತಿಳಿಸುವವರೆಗೂ ಸಮಾಧಾನವೇ ನೋಡಿ. ಈ ನಿಮ್ಮ ಮಗಳಿನ ಮಾತುಗಳು ನನಗೊಂದು ಅರ್ಥ ಆಗ್ತಿಲ್ಲ. ಅಂದ ಹಾಗೆ ನಾನಿನ್ನ ಬರ್ತೀನಿ. ಹೋಗಿ ಬಾರಮ್ಮ. ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಾಜಕ್ಕೆ ಸಾರಿ ಹೇಳುವವರಿಗೂ ಸಮಾಧಾನವೇ ಇಲ್ಲ. ಜಯರಾಜ, ಬಡವರಿಂದ ಬಾಚಿದ ಹಣದ ಮೊಬ್ಬಿನಲ್ಲಿ ಮೊಬ್ಬಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರ ತರ್ಕವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕಣ್ಣ. ತಂದೆ ತಾಯಿಯರನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನ ಕಣ್ಣಿಗೆ ಮಣ್ಣರಿಸಿ ಬದುಕುತ್ತಿರುವ ನಿಮ್ಮನ್ನು ಜಿಂತು ಜಿಂತಾಗಿ ಕತ್ತರಿಸಿ ಹತ್ತು ನಾಯಿ ನನಗೆ ಆಗದೆ ಹೋದರೆ ಗಂಡಾಗಿ ಹುಟ್ಟಿದಕ್ಕೂ ಗಂಡಾಗಿ ಹುಟ್ಟಿದಕ್ಕೂ
ತಿಳಿಯಲಿ ಈ ಸಮಾಜ.